नमस्कार, एस न्यूज कर्नाटक एक्सप्रेस में आपका स्वागत है। मैं आपके साथ यासीन जिगर। ಚುನಾವಣೆಯ ಫಲಿತಾಂಶ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕೆಮಲಾಪುರ ಗ್ರಾಮದ ಸನ್ 2020ರ ಸಾರ್ವತ್ರಿಕ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 2ರಲ್ಲಿ ಶ್ರೀ ಶ್ರೀಕಾಂತ್ ಕದಂ ಹಾಗೂ ಶ್ರೀಮತಿ ಜಕ್ಕವ್ವ ಮಹದೇವ್ ಮಗ್ದುಂ ಇವರು ವಿಜಯಶಾಲಿಯಾಗಿದ್ದಾರೆ। ಕೆಮಲಾಪುರ ಗ್ರಾಮ ಪಂಚಾಯಿತಿಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಬಾರಿ ಇತಿಹಾಸವೇ ಸೃಷ್ಟಿಯಾಗಿದೆ। ಯಾಕೆಂದರೆ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ತಮ್ಮ ವಂಶ ಪಾರಂಪರ್ಯವಾಗಿ ಬಂದಿದೆ ಎಂದು ತಿಳಿದು ಪ್ರತಿ ಸಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರೇ ಚುನಾವಣೆ ಸ್ಪರ್ಧಿಸುತ್ತಿದ್ದರು ಮತ್ತು ಆಯ್ಕೆಯಾಗಿ ಬರುತ್ತಿದ್ದರು। 2020ನೇ ಸಾಲಿನಲ್ಲಿ ಬದಲಾವಣೆಯೇ ಜಗದ ನಿಯಮ ಎಂಬಂತೆ ಈ ವರ್ಷ ಜನರು ಹೊಸ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ತೋರಿಸಿದ್ದಾರೆ। ವಾರ್ಡ್ ನಂಬರ್ 2ರಲ್ಲಿ ವಿಜಯಶಾಲಿಯಾದ ಶ್ರೀ ಶ್ರೀಕಾಂತ್ ಕದಂ ಇವರು ಮಾತನಾಡಿ, ಕೆಮಲಾಪುರ ಗ್ರಾಮದ ಅಭಿವೃದ್ಧಿಯೇ ನಮ್ಮ ಮೂಲ ಗುರಿ ಎಂದು ಶ್ರೀಕಾಂತ್ ಕದಂ ಅವರು ಮಾತನಾಡಿದರು। ಶ್ರೀ ಮಹಾದೇವ್ ಖಡಕಬಾವಿ, ಶ್ರೀ ಸಾಗರ್ ಖಡಕಬಾವಿ, ಶ್ರೀ ಮಾರುತಿ ಬಾಣಿ, ಶ್ರೀ ಈರಪ್ಪ ಮಗ್ದುಂ, ಶ್ರೀ ಅಪ್ಪಾಸಾಬ್ ಮಂಗ್ಸುಳಿ ಉಪಸ್ಥಿತರಿದ್ದರು। ವರದಿ ಪಿರುನಂದೇಶ್ವರ್। ನಾವು ನಮ್ಮ ದೇವರು ಅಂತೇಳಿ ಈ ಒಂದು ಎರಡನೇ ವಾರ್ಡಿಗೆ ನಾವು ಈ ಮಗ್ದುಂ ಅನ್ನಗಳ ಅವರ ಮಿಸಸ್ ಆಮೇಲೆ ನಾವು ಕೂಡಿ ಎರಡನೇ ವಾರ್ಡಿಗೆ ಸ್ಪರ್ಧೆ ಮಾಡಿದ್ವಿ। ಪ್ರಥಮವಾಗಿ ಇಬ್ಬರು ಸ್ಪರ್ಧೆ ಮಾಡಿದ್ವಿ। ಇವರ ಒಂದು ಮಾರ್ಗದರ್ಶನದಾಗ ನಾವು ಇವತ್ತು ಎರಡೂ ಜನರು ವಿನ್ ಆಗಿದ್ದೀವಿ। ಅದಕ್ಕೆ ಇವರ ಸಹಕಾರ ನಮಗೆ ನಮ್ಮ ಜೀವಿತ ಅವಧಿಯೊಳಗೆ ಇರುವವರೆಗೂ ನಮಗೆ ಇರಬೇಕು। ಆಮೇಲೆ ಈ ನಮ್ಮ ಇವರ ಸಹಕಾರ ಇರುವವರೆಗೂ ನಾವು ನಮ್ಮ ಅವರು ಹೇಳಿದಂಥ ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾನೆ ಹೋಗ್ತೀವಿ। ಆಮೇಲೆ ಗ್ರಾಮದ ಅಭಿವೃದ್ಧಿಯೇ ನಮ್ಮ ಮೂಲ ಗುರಿ, ನಮ್ಮ ಮೂರು ಜನರ ಮೂಲ ಗುರಿ। ನೀವೀಗ ವಿನ್ ಆಗಿದ್ದಾರೆ, ಮುಂದಿನ ಕೆಲಸಗಳನ್ನ ಏನೇನು ಕೈಗೊಂಡ್ಬೇಕು ಅನ್ಕೊಂಡಿರಿ ನೀವೆಲ್ಲ? ಎಲ್ಲ ಮತದಾರರಿಗೆ ನನಗೆ ಮತ ಕೊಟ್ಟಂತ ಎಲ್ಲ ನನ್ನ ಕೆಮಲಾಪುರ ಜನತೆಗೆ ವಂದನೆಗಳು. ನನ್ನ ಅಭಿವೃದ್ಧಿ ಕೆಲಸ ಏನಂತಂದ್ರೆ, ನಮ್ಮ ಊರ ಮೊದಲನೇದಾಗಿ ಶಿಫ್ಟಿಂಗ್ ಆಗಬೇಕಾಗಿದೆ, ರಸ್ತೆಗಳ ಅಭಿವೃದ್ಧಿ ರಸ್ತೆಗಳ ದುರಸ್ತಿ ಆಗಬೇಕಾಗಿದೆ, ಸಾಕಷ್ಟು ಮನೆಗಳ ನಿರ್ಮಾಣ ಆಗಬೇಕಾಗಿದೆ, ಬಡತನ ರೇಖೆಗಿಂತ ಕೆಳಗಿರುವಂಥ ಸಾಕಷ್ಟು ಜನರು ಇವತ್ತು ನಮ್ಮ ಎಲ್ಲ ವರ್ಗದಲ್ಲಿ ಉಳಿದಿದ್ದಾರೆ. ಅವ್ರು ಯಾರಂತೇಳಿ ಮೊದಲು ಗುರುತಿಸಿ ಅವರಿಗೆ ಮೊದಲನೇ ಒಂದು ಆದ್ಯತೆಯನ್ನು ಕೊಟ್ಟು ನನ್ನ ಒಂದು ಕೆಲಸವನ್ನು ಪ್ರಾರಂಭ ಮಾಡಬೇಕಂತೇಳಿ ನಾನು ಇವತ್ತು ಈ ದೇವರ ಸನ್ನಿಧಿಯಲ್ಲಿ ನಿಂತು ನಾ ಇದು ಪ್ರಮಾಣವನ್ನು ಎರಡನೇ ವಾರ್ಡ್ ಆಯ್ಕೆ ಮಾಡ್ಕೊಂಡ್ರಿ? ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತಂದ್ರೆ, ನಮ್ಮ ಊರಿನಲ್ಲಿ ಮೊದಲನೇದಾಗಿ ಅತಿ ಹೆಚ್ಚು ಒಂದು ನೆರೆ ಹಾವಳಿ ಇರಲಿ, ಅತಿವೃಷ್ಟಿ ಆಗಲಿ, ಇದು ಯಾವುದೇ ಸಂಭವಿಸಿದ್ರೂ ಅತಿ ಹೆಚ್ಚಾಗಿ ಒಂದು ಆಗುವಂಥ ಭೂಮಿಯಾಗಲಿ ಎರಡನೇ ವಾರ್ಡ್ನಲ್ಲಿ ಇರುವುದರಿಂದ, ಹಾಗೂ ಮತ್ತು ಬಡತನ ರೇಖೆಗಿಂತ ಅತಿ ಹೆಚ್ಚಿನ ಬಡತನ ರೇಖೆಗಿಂತ ಕೆಳಗಿರುವಂಥ ಜನರು ನಮ್ಮ ಈ ಒಂದು ಎರಡನೇ ವಾರ್ಡ್ನಲ್ಲಿ ಇದ್ದಾರೆ. ಆಮೇಲೆ ನಮ್ಮಲ್ಲಿ ಸಾಕಷ್ಟು ಜನರು ಇವತ್ತು ಮನೆಗೂ ಸಹ ಜಾಗ ಇಲ್ಲದೆ ಸಾಕಷ್ಟು ನಮ್ಮ ಗೌಟನ್ ಜಾಗದಲ್ಲಿ ತಮ್ಮ ಮನೆಗಳನ್ನು ತಾತ್ಕಾಲಿಕ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಅತಿ ಒಂದು ಕಠೋರವಾದಂಥ ಬಡತನದಲ್ಲಿ ಬದುಕಿ ಬಾಳ್ತಾ ಇದ್ದಾರೆ. ಅವ್ರಿಗೋಸ್ಕರ ಅವರ ನೆರವಿಗೋಸ್ಕರ ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲುವುದಕ್ಕಾಗಿ ಮತ್ತು ನಮ್ಮ ಊರು ಎರಡನೇ ವಾರ್ಡ್ ಅಂದ್ರೆ ಮೊದಲನೇದಾಗಿ ಪ್ರಭಾವ ಬಂದ್ರೆ ಈ ಎರಡನೇ ವಾರ್ಡ್ ಮೊದಲನೇದಾಗಿ ಮುಳುಗಡೆ ಆಗ್ತೈತಿ. ಆ ಒಂದು ಕಾರಣದಿಂದ ನನ್ನ ಈ ಒಂದು 5 ವರ್ಷದ ಅವಧಿಯಲ್ಲಿ ಈ ನನ್ನ ಹಿಂದೆ ಏನಾದರೂ ಸಾಧ್ಯ ಆದರೆ ಅದನ್ನು ಒಂದು ಮಾಡಬೇಕಂತ. ನಿಮ್ಮ ಮುಂದಾಳತ್ವದಾಗ ಆಯ್ಕೆ ಮಾಡಿದ್ದೀರಿ, ಇವ್ರ ಕೈಲಿ ಏನನ್ನು ಗ್ರಾಮದ ಕೆಲಸ ಮಾಡಿಸ್ಬೇಕು ಅನ್ಕೊಂಡಿದ್ದೀರಿ? ಇದು ನಾವು ಹಿಂದೆ ಏನಾಗ ಗ್ರಾಮ ಪಂಚಾಯತಿ ನಡೆಸಿದ್ರಲ್ಲ, ಈಗ ಅದು ನಮಗೆ ಯೋಗ್ಯ ಅನಿಸಿಲ್ಲ. ಅವತ್ತು ಹೌದ್ರಿ, ಅದಕ್ಕೆ ಇವ್ರನ್ನ ಆಯ್ಕೆ ಮಾಡಿ ಏನೋ ಬದಲಾವಣೆ ಮಾಡಿ ಇದನ್ನು ಸುಧಾರಣೆ ಮಾಡ್ಬೇಕಂತೇಳಿ ನಾವು ಒಂದು ಇದನ್ನು ಈ ಪ್ಯಾನಲ್ ಮಾಡಿ ನಾವು ನಡೆಸಿದ್ದೆವು. ಆದರೂ ಜನ ಎಲ್ಲ ಕೈ ಹಿಡಿದರು, ಅದಕ್ಕೆ ಆಶೀರ್ವಾದ ಮಾಡ್ಯಾರು, ಅದಕ್ಕೆ ನಾವು ಬದ್ಧದೇವು. ಮತ್ತು ಪ್ರತಿ ತಿಂಗಳಾಗಲಿ 2 ತಿಂಗಳದಾಗ ಒಮ್ಮೆ ಪ್ರತಿ ಮತದಾರರು ಮನೆಗೆ ಭೇಟಿ ಕೊಟ್ಟು ಅವ್ರ ಸಮಸ್ಯೆಯನ್ನು ಕೇಳ್ಕೊಂಡು ಪರಿಹಾರ ಸಮಸ್ಯೆ ಬಗೆ. ಒಳ್ಳೆ ಕೆಲಸ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.